ರಾಜ್ಯ ಕ್ಕೆ 2 ಲಕ್ಷ ಕೋವಿಶೀಲ್ಡ್ ಲಸಿಕೆ ಪೂರೈಕೆಯಾಗಿದೆ ಎಂದು ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ಆಗಿರುವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ನೇರ ಖರೀದಿ ಪ್ರಕ್ರಿಯೆ ಅಡಿ ಈ ಲಸಿಕೆ ರಾಜ್ಯಕ್ಕೆ ಆಗಮಿಸಿದ್ದು ರಾಜ್ಯ ಲಸಿಕಾ ಉಗ್ರಾಣದಲ್ಲಿ ದಾಸ್ತಾನು ಇಡಲಾಗಿದೆ ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೊರೋನಾ ಸೋಂಕಿನಿಂದ ಚೇತರಿಸಿಕೊಳ್ಳುತ್ತಿರುವುದು ಜನಸಾಮಾನ್ಯರಿಗೆ ಸಕಾರಾತ್ಮಕ ಸಂದೇಶ ರವಾನಿಸಿದಂತಾಗಿದೆ. ಹೊಸ ಸೋಂಕು ಪ್ರಕರಣಗಳಿಗಿಂತ ಗುಣಮುಖರಾಗುತ್ತಿರುವವರ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬಂದಿದೆ ಎಂದು ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಸಚಿವರು ಮಾತನಾಡಿ, ಪುಣೆಯಲ್ಲಿರುವ ಸಂಸ್ಥೆಗೆ 2 ಕೋಟಿ ಲಸಿಕೆ ನೀಡುವಂತೆ ಕೇಳಲಾಗಿದೆ. ರಾಜ್ಯ ಖರೀದಿ ಮಾಡಿರುವ 2 ಲಕ್ಷ ಡೋಸ್ ಈಗಾಗಲೇ ಬಂದಿದೆ. 45 ವರ್ಷ ಮೇಲ್ಪಟ್ಟವರಿಗೆ ಎರಡನೇ ಡೋಸ್ ಲಸಿಕೆ ನೀಡುವುದರ ಜೊತೆಗೆ ಮೊದಲ ಡೋಸ್ ಪಡೆಯುವವರಿಗೂ ಕೂಡ ಈ ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದರು. ಕೇಂದ್ರ ಸರ್ಕಾರ ಈವರೆಗೆ ರಾಜ್ಯಕ್ಕೆ 1,11,26,340 ಲಸಿಕೆ ನೀಡಿದೆ. ರಾಜ್ಯ ಸರ್ಕಾರದಿಂದ ಇಲ್ಲಿಯವರೆಗೆ 9,50,000 ಕೋವಿಶೀಲ್ಡ್ ಲಸಿಕೆ ಖರೀದಿ ಮಾಡಲಾಗಿದೆ. 1,44,120 ಕೋವ್ಯಾಕ್ಸಿನ್ ಲಸಿಕೆ ಪಡೆಯಲಾಗಿದೆ. ಒಟ್ಟಾರೆ 1,22,20,510 ಡೋಸ್ ರಾಜ್ಯಕ್ಕೆ ದೊರೆತಿದೆ ಎಂದು ಸಚಿವರು ತಿಳಿಸಿದರು. ಕೋವ್ಯಾಕ್ಸಿನ್ 1,44,170 ಒಟ್ಟಾರೆಯಾಗಿ ನಮಗೆ 1,22,20,510 ಇಷ್ಟು ಡೋಸ್ಗಳು ಎರಡು ಕೂಡ ಎರಡು ಲಸಿಕೆಗಳು ಬಂದಿರುವಂತದ್ದು ಇಲ್ಲಿವರೆಗೂ ಕೂಡ 1,13,61,234 ಜನರಿಗೆ ಇಲ್ಲಿ ತನಕ ನಾವು ಲಸಿಕೆಯನ್ನು ಕೊಟ್ಟಿದ್ದೀವಿ. 1,13,61,234